ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ನೂರ ನಾಲ್ಕು ಸ್ಯಾಟಲೈಟ್ಗಳನ್ನ ಒಂದೇ ಒಂದು ಉಡಾವಣಾ ವಾಹನದಲ್ಲಿ ಲಾಂಚ್ ಮಾಡಿ ಒಂದು ದೊಡ್ಡ ಸಾಧನೆಯನ್ನ ಮಾಡಿದೆ ಆ ಒಂದು ಸಾಧನೆಗೆ ನರೇಂದ್ರ ಮೋದಿ ಅವರು ಯಾವ ರೀತಿ ಹೊಗಳಿದ್ದಾರೆ ಅಂತ ನಾನು ನಿಮಗೆ ಕನ್ನಡದಲ್ಲಿ ಅನುವಾದ ಮಾಡಿ ತಿಳಿಸ್ಕೊಡ್ತೀನಿ ನರೇಂದ್ರ ಮೋದಿ ಅವರು ಈಗ ಹೇಳ್ತಾರೆ ಇವತ್ತು ಬೆಳಗ್ಗೆ ಸುಮಾರು ಒಂಬತ್ತು ಮೂವತ್ತಕ್ಕೆ ನಮ್ಮ ದೇಶದ ವಿಜ್ಞಾನಿಗಳು ಸ್ಪೇಸ್ ಪ್ರೋಗ್ರಾಂನಲ್ಲಿ ಒಂದು ಎಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ವಿಶ್ವದ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ವಿಜ್ಞಾನಿಗಳ ಸಾಧನೆಯನ್ನು ನಾವು ಚಿನ್ನದ ಅಕ್ಷರದಲ್ಲಿ ಬರೆಯಲಾಗುತ್ತೆ ಇವತ್ತು ಭಾರತದ ವಿಜ್ಞಾನಿಗಳು ಒಂದೇ ಸಲ ಇದು ವಿಶ್ವದ ಅತಿ ದೊಡ್ಡ ರೆಕಾರ್ಡ್ ಕೂಡ ಹೌದು ಒಂದೇ ಸಲ ನೂರ ನಾಲ್ಕು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದೆ ಈಗ ನಮ್ಮ ದೇಶದ ವಿಜ್ಞಾನಿಗಳು ಆಕಾಶದಲ್ಲೂ ಒಂದು ಸೆಂಚುರಿಯನ್ನು ಬಾರಿಸಿದ್ದಾರೆ ಮತ್ತು ಅದರಲ್ಲಿ ಮೂರು ನಮ್ಮ ದೇಶದ್ದಾಗಿದೆ ಮತ್ತು ಅದರಲ್ಲಿ ಮೂರು ಸ್ಯಾಟಲೈಟ್ಗಳು ನಮ್ಮ ದೇಶದ್ದಾಗಿದೆ ಆದರೆ ನೂರ ಒಂದು ಸ್ಯಾಟಲೈಟ್ಗಳು ನಮ್ಮ ವಿಜ್ಞಾನಿಗಳು ಲಾಂಚ್ ಮಾಡಿರುವಂಥದ್ದು ಪ್ರಪಂಚದ ಬೇರೆ ಬೇರೆ ದೇಶಗಳ ಒಂದು ಸ್ಯಾಟಲೈಟ್ ಅದನ್ನು ನಮ್ಮ ವಿಜ್ಞಾನಿಗಳು ನಮ್ಮ ದೇಶದ ನೆಲದಿಂದ ಲಾಂಚ್ ಮಾಡಿರುವಂಥದ್ದು ಇವತ್ತು ಬಿಟ್ಟಂತ ನೂರ ನಾಲ್ಕು ಸ್ಯಾಟ್ಲೈಟ್ಗಳಲ್ಲಿ ಮೂರು ಮಾತ್ರ ನಮ್ಮ ಭಾರತದ್ದಾದರೆ ನೂರ ಒಂದು ವಿಶ್ವದ ಬೇರೆ ಬೇರೆ ದೇಶಗಳದ್ದು ಅದು ಯಾವ ದೇಶದ್ದು ಅಂತೀರಾ ಅಮೆರಿಕ ದೇಶದ ಸ್ಯಾಟ್ಲೈಟನ್ನು ನಮ್ಮ ಭೂಮಿಯಿಂದ ನಮ್ಮ ವಿಜ್ಞಾನಿಗಳು ಬಿಟ್ಟಿರುವಂಥದ್ದು ಒಂದು ಹೆಮ್ಮೆಯ ವಿಚಾರ ಅದಲ್ಲದೆ ಇಸ್ರೇಲ್ ಸ್ವಿಟ್ಜರ್ಲ್ಯಾಂಡಿಂದು ನೆದರ್ಲ್ಯಾಂಡಿಂದು ಯು ಎ ಇ ದೇಶಗಳ ಒಂದು ಸ್ಯಾಟ್ಲೈಟ್ ಅನ್ನು ಕೂಡ ನಮ್ಮ ಭಾರತದ ವಿಜ್ಞಾನಿಗಳು ಲಾಂಚ್ ಮಾಡಿದ್ದಾರೆ ನೀವು ಇಲ್ಲಿ ಕಲ್ಪನೆ ಮಾಡ್ಕೊಬೋದು ಭಾರತದ ವಿಜ್ಞಾನಿಗಳು ಭಾರತದ ಹೆಸರನ್ನು ಎಷ್ಟು ಎತ್ತರಕ್ಕೆ ತಗೊಂಡು ಹೋಗಿದ್ದಾರೆ ಅಂತ ಈ ರೀತಿ ಹೇಳುವ ಮೂಲಕ ನರೇಂದ್ರ ಮೋದಿಯವರು ಭಾರತದ ವಿಜ್ಞಾನಿಗಳಿಗೆ ಒಂದು ಜೈಕರನ ಹಾಕ್ತಾರೆ ಭಾರತದ ವಿಜ್ಞಾನಿಗಳಿಗೋಸ್ಕರ ಈ ಒಂದು ಜೈಕರನ ಹಾಕ್ತಾರೆ ಇದಿಷ್ಟು ನೀವು ಕೇಳಿದ್ದು ನರೇಂದ್ರ ಮೋದಿಯವರ ಒಂದು ಕನ್ನಡ ಅವತರಣಿಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳಿದ ಲೈಕ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಧನ್ಯವಾದ